ಸರ್, ನಿಮ್ಮ ಒಂದು ಈ ಒಂದು 22 ಎಕರೆ ತೋಟದಲ್ಲಿ ಸರ್ ಅಂದಾಜು ಎಷ್ಟು ಸಸ್ಯಗಳಿವೆ ಸರ್, ಅಂದರೆ ಎಷ್ಟು ಮರಗಳಿವೆ? ಅಂದಾಜು ಮರ ಅಂದರೆ ಇದು ಇನ್ಕ್ಲೂಡಿಂಗ್ ಎಲ್ಲ ಇದು ಒಂದು 5,000-6,000 ಇದಿದೆ ಸರ್. ಎಲ್ಲ ಇವನ್ನು ಕಾಫಿ ಇದು ಎಲ್ಲ ಸೇರಿಸಿದ್ರೆ ಒಂದು 5,000-6,000 ಇದೆ. ಅಷ್ಟು ಸಸ್ಯಗಳಿದೆ ಇಲ್ಲಿ. ಅಂದರೆ ಈ ಬೇಸಿಗೆ ಸಮಯದಲ್ಲಿ ತುಂಬ ಬಿಸಿಲಿತ್ತಲ್ಲ, ಈ ತೋಟಕ್ಕೆ ಬಂದರೆ ಏನಾದರೂ ನಿಮಗೆ ಒಂದು ವಾತಾವರಣ ತಂಪಾಗಿರ್ತಾ ಇಲ್ಲ? ಅಯ್ಯೋ, ತುಂಬ ಆರಾಮ. ಸರ್, ಹಿಂದೆ ಒಂದು ಒಂದು ಸಣ್ಣ ಕಟ್ಟೆ ಥರ ಇದೆ ಸರ್, ಏನು ಸರ್ ಅದು ನಿಮ್ದೇನದು? ಹೌದು, ಇದು ಕೊಳ, ಇದು ನಂದೇನಾಗಿದ್ದು ಬೋರ್ವೆಲ್ ಹಾಕ್ಸಿದ್ದೆ ಹಿಂದೆ. ಬೋರೆಲ್ಲ ನೀರೆಲ್ಲ ಕಡಿಮೆ ಆಗೋಯ್ತು, ಕೊನೆಗೆ ನನಗೂ ಒಂಥರ ಯಾರು, ಆಮೇಲೆ ಯಾರೋ ತಜ್ಞರನ್ನ ಕೇಳಿದಾಗ ಒಂದು ಕೃಷಿ ಹೊಂಡ ಮಾಡ್ಕೊಳ್ಳಿ ಅಂದರೆ ಕೃಷಿ ಹೊಂಡ ಮಾಡ್ಕೊಂಡು ದೊಡ್ಡದಾಗಿ ಈಗ ನೀರು, ಮಳೆ ನೀರು ಮತ್ತು ಕಾಲುವೆ ನೀರು ಎಲ್ಲವನ್ನು ಸೇರಿಸ್ಕೊಂಡು ಇದಕ್ಕೆ ಆಮೇಲೆ ರೀಚಾರ್ಜ್ ಆದ ಎಲ್ಲ ಬೋರ್, ಎಲ್ಲ ಬೋರ್ಗಳು ರೀಚಾರ್ಜ್ ಆದ. ಓಕೆ ಸರ್. ಪರಿಚಯ ಮಾಡ್ಕೊಳ್ಳಿ. ಗೌಡ್ರ ಅಲ್ಲ, ನನ್ನ ಹೆಸರು ಬಿ ಎಂ ನಂಜೇಗೌಡ ಅಂತ. ನಾನು ಕಳೆದ 30-35 ವರ್ಷದ ಕೂಡ ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ದೆ. ಒಂದು 15 ವರ್ಷಗಳ ಕಾಲ ರಾಸಾಯನಿಕ ಕೃಷಿ ಮತ್ತು ಕೀಟನಾಶಕಗಳನ್ನು ಉಪಯೋಗಿಸ್ಕೊಂಡು ಬೇಸಾಯ ಮಾಡಿದೆ. ಪ್ರಾರಂಭ ಹಂತದಲ್ಲಿ ಇಳುವರಿ ಚೆನ್ನಾಗಿ ಬಂತು. ತದನಂತರ ಬರ್ತಾ ನಮ್ಮ ಭೂಮಿ ಬಂಜರಾಗಿ ಹೋಗ್ತಾ ಇತ್ತು. ನನಗಾಗೆ ತುಂಬ ಆಶ್ಚರ್ಯಕರವಾಗಿ ನಾನು ಇದರಲ್ಲಿ ಏನೋ ತಪ್ಪು ಮಾಡ್ಕೊಂಡಿದ್ದೀನಿ, ವ್ಯವಸಾಯದಲ್ಲಿ ಏನೋ ದಾರಿ ತಪ್ಪಿದ್ದೀನಿ ಅಂತೇಳಿ ಕೊನೆಗೆ ಒನ್ ಸ್ಟಾರ್ ರೆವಲ್ಯೂಷನ್ ಅಂತ ಜಪಾನ್ನ ಪುಕವೋಕ ನ್ಯಾಚುರಲ್ ಫಾರ್ಮರ್ ಸೈಂಟಿಸ್ಟ್ ಅವರು, ಅವರ ಒಂದು ಇದನ್ನು ಗೈಡೆನ್ಸು ಪುಸ್ತಕದಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ಅವರು 30 ವರ್ಷ ಪ್ರಕೃತಿ ಜೊತೆಯಲ್ಲಿ ಒಡನಾಡಿ ಹೇಗೆ ಇದನ್ನು ಮಾಡ್ಬೋದು, ಬೇಸಾಯನ ಕಾಡಿನ ಬೇಸಾಯ ಯಾವ ಥರ ಮಾಡ್ಬೋದು, ಮರ ಆಧಾರಿತ ಕೃಷಿ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಮೇಲೆ ನಾನು ಅವ್ರ ಪುಸ್ತಕ ಓದಿ ಪ್ರೇರಿತನಾಗಿ 15 ವರ್ಷಗಳಿಂದ ನಾನು ಈ ಇದನ್ನು ಮಲ್ಚಿಂಗ್ ಆಧಾರಿತ ಕೃಷಿನ ಪ್ರಾರಂಭಗೊಂಡೆ. ಮಲ್ಚಿಂಗ್ ಅಂದ್ರೆ ಏನು ಸರ್? ಮಲ್ಚಿಂಗ್ ಅಂದರೆ ಮುಚ್ಚಿಗೆ ಒದಿಕೆ. ಈಗ ಭೂತಾಯಿನ ನಾವೇನು ಮಾಡಿದ್ದೀವಿ, ಭೂತಾಯಿನ ಉಳುಮೆ ಮಾಡಿ ಮಾಡಿ ಓಪನ್ ಮಾಡಿ ಅಲ್ಲಿ ಆ ಭೂಮಿ ಒಳಗಡೆ ಇರತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳು ಭೂಮಿ ಒಳಗಡೆ ದೂರವಾಗಿ 10-12 ಅಡಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಾವು ಅದನ್ನು ಆ ಭೂಮಿಗೆ ಮಲ್ಚಿಂಗ್ ಮಾಡಿ ಆ ಮಲ್ಚಿಂಗನ್ನು ಕನ್ವರ್ಟೆಡ್ ಮಾಡಿ ಅದರ ಇದನ್ನೆಲ್ಲ ಬೇರುಗಳನ್ನು ತಿಂದು ಅದೇ ಗೊಬ್ಬರ ಮಾಡ್ತಕ್ಕಂಥ ವಿಧಾನ ಏನು ಈಗ ನೈಸರ್ಗಿಕ ಕೃಷಿ ಅಂತ ಏನು ಹೇಳ್ತೀವೋ ಅದನ್ನು ಕಾಡಿನಲ್ಲಿ, ಈಗ ಕಾಡಿನಲ್ಲಿ ಯಾರೂ ಉಳುಮೆ ಮಾಡಲ್ಲ, ಯಾರೂ ಕೀಟನಾಶಕಗಳನ್ನು ಉಪಯೋಗಿಸಲ್ಲ. ಅದು ಕೂಡ ಸಮೃದ್ಧವಾಗಿ ಕಾಡೊಳಗಡೆ ಎಲ್ಲ ಹಣ್ಣು ಹಂಪಲುಗಳು ಮರ ಗಿಡಗಳು ಸಮೃದ್ಧವಾಗಿ ಬೆಳ್ಕೊಂಡಿರ್ತವೆ. ಅದು ಎದೆ ಎಲೆ ಮತ್ತು ತರಗು ಅದೇ ತ್ಯಾಜ್ಯ, ಕೃಷಿ ತ್ಯಾಜ್ಯಗಳು ಬಿದ್ದು ಭೂಮಿ ತನ್ನದೇ ಆದಂಥ ಒಂದು ಇದನ್ನು ಪದರವನ್ನು ನಾವು ಮಾಡ್ಕೊಂಡು ಬಂದು ಆ ಭೂಮಿ ಒಳಗಡೆ ಅವಾಗಿದ್ದ ಅವಿಯೇ ನೈಸರ್ಗಿಕವಾಗಿ ಉಳುಮೆ ಮಾಡ್ತಕ್ಕಂಥ ಎರೆಹುಳುಗಳು ಮತ್ತು ಸೂಕ್ಷ್ಮ ಜೀವಾಣುಗಳನ್ನು ನಾವು ನಮ್ಮ ರಾಸಾಯನಿಕ ಕೃಷಿಯಿಂದ ಕೊಂದುಬಿಟ್ಟಿದ್ದೀವಿ ಪೂರ್ತಿ. ಅದರಿಂದ ನಮಗೆ ಅದನ್ನು ಆ ರಾಸಾಯನಿಕ ಕೃಷಿಯನ್ನು ಬಿಟ್ಟು ನೈಸರ್ಗಿಕವಾಗಿ ನಾವು ಬೆಳೆ ಬೆಳೆದಿದ್ದಾದರೆ ತುಂಬ ಅದ್ಭುತವಾದಂಥ ಪ್ರಯೋಗಗಳನ್ನು ನಾವು ಮಾಡ್ಬೋದು ಅಂತ. ಇವತ್ತು ನಿಮ್ಮ ಕಣ್ಮುಂದೆ ಏನಿದೆ, 1 ಎಕರೆಯಲ್ಲಿ ಏನೇನು ಬೆಳೆದಿದ್ದೀರಾ? ಈಗ ನಾನಿಲ್ಲಿ ಹೆಚ್ಚು ಕಡಿಮೆ 2,000 ಟೀಕಿದೆ. ಸುಮ್ಮನೆ ಯಾವಾಗ ನಾನೇನು ಅದು ಕ್ರಮಬದ್ಧವಾಗಿ ಎಷ್ಟು ಬೆಳಕು ಯಾವ ಲೆವೆಲಲ್ಲಿ ಇದಾಗಬೇಕು ಅಂತೀನಿ, ಎಲ್ಲ ಥಿಯೋರಿಗಳಿಗೂ ಒಂದು ಕಡೆಯಿಂದ ನಿಟ್ಕೊ ಬಂದ್ಬಿಟ್ಟೆ. ಇದು ಇದನ್ನು ಟೀಕು ಅದು 2,000 ಇದೆ. ಇವತ್ತು ಚಿಕ್ಕದ್ರಿಂದ ಹಿಡಿದು ದೊಡ್ಡದಾಗಿ ಈಗ ನೀವು ಎಂಟ್ರೆನ್ಸಲ್ಲಿ ನೋಡಿದ್ರಲ್ಲ ಆ ಮರದ ರೀತಿಯಲ್ಲಿ ಎಲ್ಲವೂ ಕೂಡ ಬೆಳ್ಕೊಂಡಿದ್ದಾವೆ. ಮಾತ್ರ ನಮ್ಮದು ಇದು ಕಾಳುಮೆಣಸು ನಾವು ಮಲೆನಾಡಲ್ಲಿ ಹೋಗಿ ನೋಡಿದರೆ ಸ್ಪ್ರೇ ಮಾಡಿ ಕೀಟನಾಶಕಗಳು ಹೊಡೆದು ಏನೆಲ್ಲ ರೋಗಗಳು ಬರ್ತವೆ. ಆದರೆ ನಮ್ಮ ತೋಟದಲ್ಲಿ ಕಾಳುಮೆಣಸಿಗೆ ಒಂದೇ ಒಂದು ರೋಗನೂ ಕೂಡ ಇಲ್ಲ. ಅದ್ರ ಪಡೆಯೋದು ನೈಸರ್ಗಿಕವಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ಇದು ನಿಮ್ಮ ಕಣ್ಣು ಮುಂದೆ ನೋಡ್ಬೋದು, ಇದನ್ನು ಯಾವುದೇ ಇದಿಲ್ಲ. ಮತ್ತು ಫಸಲು ಅಷ್ಟೇ, ನಾವು ಈ ರಾಸಾಯನಿಕ ಯಾವ್ಯಾವ ಬೆಳೆ ಹಾಕಿದ್ದೀರಾ? ಹಾಂ, ಯಾವ್ಯಾವ ಬೆಳೆ? ಈಗ ತೆಂಗು, ಮೆಣಸು, ಅಡಿಕೆ, ಈಗ ಕಾಫಿ ಪ್ರಯೋಗಿಸ್ತು. ಕಾಫಿ ಇದೊಂದು ಇಲ್ಲೆಲ್ಲ ಮಧ್ಯೆ 4 ಮಧ್ಯದಲ್ಲಿ ಒಂದೊಂದು ಕಾಫಿ ನೆಟ್ಕೊಂಡು ಹೋಗಿದ್ದೀನಿ. 1 ಎಕರೆಗೆ ಹಾಕಿದ್ದೀನಿ? ಹೆಚ್ಚು ಕಡೆ ಈಗ 2 ಎಕರೆಗೆ ಹಾಕಿದ್ದೀನಿ. ಇನ್ನೂ ಒಂದು 5-6 ಎಕರೆಗೆ ಈಗ ಕಾಫಿನ ಪ್ಲಾಂಟ್ ಮಾಡ್ತೀನಿ.
ಯಾವ ರೀತಿ ಬೆಳೆ ಬರ್ತಾ ಇದೆ? ನನಗೆ ಬೆಳೆ ಬರ್ತಾ ಇದೆ, ತೊಂದರೆ ಏನಿಲ್ಲ. ಸ್ವಲ್ಪ ಒಂದು 10-20% ಉಗ್ರ ಬೇಸಾಯ ಮಾಡಿ ತೆಗಿತಾರಲ್ಲ, ಅದಕ್ಕಿಂತ ಒಂದು 5-10% ಕಡಿಮೆ ಇರ್ಬೋದು ಅಷ್ಟೇ. ಬಾಕಿದೆಲ್ಲ ಚೆನ್ನಾಗಿ ಕ್ರಾಪ್ ಬರ್ತಾ ಇದೆ. ಖರ್ಚು ಹೆಚ್ಚ ಕಡಿಮೆ. ನಾವು ಈಗ ನಮ್ಮ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರೆಲ್ಲ ತಗೊಂಡು ಹೋಗ್ತಾ ಇದಾರೆ. ಇದನ್ನ ಈ ಮೊನ್ನೆ ಒಂದು 10 ಟನ್ ಕಬ್ಬು ಬೆಳೆದಿತ್ತು ಈಗ ಒಳಗಡೆ ಸುಮ್ಮನೆ ಎಲ್ಲೆಲ್ಲವೂ ನಮ್ದು ಇದನ್ನ ಮಾಡಿ 6-6 ಟನ್ ಆಗಿತ್ತು. 6-12 ಟನ್ ನಾನು ಕಬ್ಬನ್ನ ಆಡಿಸಿ ನೈಸರ್ಗಿಕ ಬೆಲ್ಲದ ಪೌಡರ್ ಮಾಡಿ ಎಲ್ಲರೂ 100 ರೂಪಾಯಿನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ನೈಸರ್ಗಿಕ ಹೋಗಿದೆ, ತುಂಬ ಚೆನ್ನಾಗಿದೆ. ಈಗ ರಾಸಾಯನಿಕ ಬೆಳೆ ಬೆಳೆಯುವಂಥ ರೈತರಿಗೆ ನಿಮ್ಮ ಕಿವಿ ಮಾತು ಏನು? ಈಗ ನಾವು ರಾಸಾಯನಿಕ ಬೆಳೆ ರಾಸಾಯನಿಕ ಮಾಡಿದ್ರೆ ಇನ್ನು ರೈತ ಮುಳುಗದಂಗೆ ನನ್ನ ದೃಷ್ಟಿಯಲ್ಲಿ ನನ್ನ ಅನ್ಲೆಸ್ ಈಗ ನಮ್ಮ ಮಂಡ್ಯ ಜಿಲ್ಲೆ ರೈತರು ಏನಾಗಿದೆ, ರಾಸಾಯನಿಕ ಕೃಷಿ ಮಾಡಿ ಇಡೀ ತಮ್ಮ ಬದುಕನ್ನೇ ನಾಶ ಮಾಡುವ ಹಂತದಲ್ಲಿ ಈಗ ಬಂದ್ಬಿಟ್ಟಿದ್ದಾರೆ. ಈಗ ಎಲ್ಲ ಫುಲ್ಲು ಅವರ ಆರೋಗ್ಯನೂ ಹಾಳಾಗಿದೆ, ಅವರು ಅವರ ಜೀವನ ಕ್ರಮವೇ ಬದಲಾವಣೆಗೆ ರೋಗ ರುಜಿನಗಳಿಗೆ ಇದಾಗೋಗಿದೆ, ರೋಗಗ್ರಸ್ತರಾಗಿದ್ದಾರೆ. ತಕ್ಷಣದಲ್ಲಿ ಅವ್ರು ಏನಾದ್ರು ಮಾಡಿ ಕನ್ವರ್ಷನ್ ಆಗಿ ನೈಸರ್ಗಿಕ ಕೃಷಿಗೆ ಬಂದು ವಿಷಮುಕ್ತ ಆಹಾರಗಳನ್ನು ಬೆಳ್ಕೊಂಡು ತಾವು ಉಪಯೋಗಿಸ್ಕೊಳ್ಳೋದಾದ ದೇಶದ ಸುಭಿಕ್ಷವನ್ನು ಕಾಪಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು. ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು 75 ವರ್ಷಗಳಲ್ಲಿ ಇವತ್ತು ನಮ್ಮ ಅನಾಥರನ್ನಾಗಿ ಮಾಡಿದ್ದಾರೆ, ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ. ಬಹುಶಃ ಅವರೆಲ್ಲ ಕೀಟನಾಶಕಗಳ ಕಂಪ್ನಿಗಳಿಗೆ ಮತ್ತು ರಾಸಾಯನಿಕ ಗೊಬ್ಬರ ತಯಾರು ಮಾಡ್ತಕ್ಕಂಥ ಕಂಪ್ನಿಗಳಿಗೆ ಮಾರ್ಕೊಂಡಿದ್ದಾರೆ. ಎಲ್ಲ MLAಗಳು MLCಗಳು ಎಲ್ಲರೂ ಮಾರ್ಕೊಂಡು ಇವತ್ತು ಅವರ ಇದನ್ನೇ ರೈತರ ಸರ್ವನಾಶ. ಸರ್ವನಾಶ ಸರ್. ಈ ವಿಚಾರವಾಗಿ ನಾನು ಕೂಡ ಕೆಲ ರೈತರುಗಳನ್ನ ಮಾತಾಡ್ಸಿದ್ದೀನಿ. ಆ ಸಮಯದಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾವೀಗ ಸಾಲ ಸೌಲಭ್ಯ ಮಾಡ್ಕೊಂಡಿದ್ದೀವಿ, ಬ್ಯಾಂಕಿಂದ ಸಾಲ ತಂದಿದ್ದೀವಿ, ಈಗ ನೈಸರ್ಗಿಕ ಕೃಷಿ ಮಾಡೋಕ್ಕೋ ಅಥವಾ ಸಾವಯವ ಕೃಷಿ ಮಾಡೋಕ್ಕೆ ಹೋದಾಗ ಹೆಚ್ಚು ಇಳುವರಿ ಬರಲ್ಲ, ಲಾಸ್ ಆಗುತ್ತೆ ಅಂತ ಒಂದು ಉದಾಹರಣೆ ಕೊಡ್ತಾರೆ ಸರ್. ಆ ವಿಚಾರ ಅವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಅಲ್ಲ, ಈಗ ನಾವೇನು ಮಾಡಿದಿರೋ ಈಗ ನೀವು ಕಣ್ಮುಂದೆ ಈಗ ನಮ್ಮ ಬೇಸಾಯ ಕ್ರಮ ನೋಡ್ತಾ ಇದ್ರಲ್ಲ, ನಿಮ್ಮ ಕಣ್ಮುಂದೆ ಇದೆ. ಒಂದು 5-10% ಕಡಿಮೆ ಆದ್ರೂ ಪ್ರತಿ ವರ್ಷ 5-10% ಅದು ಇನ್ಕ್ರೀಸ್ ಆಗಿ ಹೋಗ್ತಾ ಇರ್ತದೆ ಪ್ರೊಡಕ್ಷನ್ ನಮ್ಮದು ನೈಸರ್ಗಿಕ ಕೃಷಿಯಲ್ಲಿ. ಅಂದ್ರೆ ಈಗ ರಾಸಾಯನಿಕ ಕೃಷಿಯಿಂದ ನೈಸರ್ಗಿಕ ಕೃಷಿಗೆ ಜಂಪ್ ಆಗ್ಬೇಕು ಅಂದ್ರೆ ಬದಲಾಗಬೇಕು ಅಂತಂದ್ರೆ ಒಂದು 3 ವರ್ಷಗಳ ಕಾಲ ಕಷ್ಟ ಆಗ್ತದೆ. ಆ 3 ವರ್ಷಗಳ ಕಾಲ ಏನ್ ಮಾಡ್ಬೇಕು, ಈ ಸಾವಯವ ಪದಾರ್ಥಗಳನ್ನ ಮಲ್ಚಿಂಗ್ ಮಾಡ್ಕೊಂಡು ಬರಬೇಕು. ಅಂದ್ರೆ ರೈತರಿಗೆ ತಾಳ್ಮೆ ಇರಬೇಕು. ಹೌದು, ತಾಳ್ಮೆ ಇರಬೇಕು. ಸರ್ ಇಲ್ಲಿ ಏನು ಇವತ್ತಿನ ಕಾರ್ಯಕ್ರಮ? ನಮಸ್ಕಾರ, ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ನಾವು ಮಳವಳ್ಳಿನಲ್ಲಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತ ಕಟ್ಕೊಂಡಿದ್ದೀವಿ. ನಾವು ಸುಮಾರು 150 ಜನ ಸಾವಯವ ರೈತರಿದ್ದೀವಿ. ನಾವು ಪ್ರತಿ ತಿಂಗಳು 2ನೇ ಶನಿವಾರ ಒಬ್ಬರು ರೈತರ ತೋಟದಲ್ಲಿ ನಾವು ಸಭೆ ಮಾಡ್ತೀವಿ. ಎಂಥ ರೈತರು ಅಂದರೆ ಸಾವಯವ ರೈತರು, ನೈಸರ್ಗಿಕವಾಗಿ ಸಾವಯವದಲ್ಲಿ ಬೆಳೆತಿರ್ತಕ್ಕಂಥ ಭೂಮಿನಲ್ಲಿ ನಾವು ಸಭೆ ಕರೆದು ಅಲ್ಲಿ ಅವರು ಮಾಡಿರ್ತಕ್ಕಂಥ ಬೆಳೆ ವಾತಾವರಣ ಅವ್ರ ಅನುಭವಗಳನ್ನ ಎಲ್ಲ ರೈತರು ನಾವು ತಿಳ್ಕೊತೀವಿ. ಇದನ್ನು ಹೊರಗಡೆಯಿಂದ ಬಂದು ಯಾರು ಸಾವಯವ ಕೃಷಿಗೆ ಆಸಕ್ತಿ ಇದ್ದಾರೆ, ಎಲ್ಲ ರೈತರು ಈಗ ಇಲ್ಲಿಗೆ ಬೆಂಗಳೂರಿಂದನೂ ಬಂದಿದ್ದಾರೆ, HD ಕೋಟೆಯಿಂದ ದೂರದಿಂದೆಲ್ಲ ಬರ್ತಾರೆ, ಅವರೆಲ್ಲ ಸಾವಯವ ರೈತರೆ. ಒಬ್ರಿಗಿಂತ ಒಬ್ಬರು ನೋಡಿ ಈ ತೋಟದಲ್ಲಿ ಏನು ಮಾಡಿದ್ದಾರೆ ಅಂತಂದ್ಬಿಟ್ಟು ನೋಡ್ತಾರೆ. ನಮಗೆ ಗೊತ್ತಿರೋದು ಅವ್ರಿಗೆ ಹೇಳ್ತೀವಿ, ಅವ್ರಿಗೆ ಗೊತ್ತಿರೋದು ನಾವು ಹೇಳ್ಕೊತೀವಿ. ಇದನ್ನೆಲ್ಲ ತಿಳ್ಕೊಂಡು ನಮ್ಮದು ಮುಖ್ಯ ಉದ್ದೇಶ ಏನು ಅಂತಂದರೆ, ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರ, ಇದನ್ನು ಧ್ಯೇಯವಾಗಿ ಇಟ್ಕೊಂಡಿದ್ದೇನೆ ನಾವು ಹೋಗ್ತಾ ಇದ್ದೀವಿ. ಪರಿಸರ ಉಳಿಸ್ಬೇಕು, ದೇಶ ಉಳಿಸ್ಬೇಕು, ದೇಶ ಆರೋಗ್ಯವಾಗಿರ್ಬೋದು, ಆ ದೃಷ್ಟಿಯಲ್ಲಿ ಭೂಮಿನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೊರಟಿದ್ದೀವಿ. ಇದರಿಂದ ಒಬ್ಬೊಬ್ಬರನ್ನಾಗಿ ಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದೀವಿ. ನಾವು ಆದಷ್ಟು ಬದಲಾವಣೆ ಮಾಡ್ತಾ ಇದ್ದೀವಿ. ಈಗ ನಂಜೇಗೌಡರು ಎಲೆಮರೆಕಾಯಿನಾಗ ಮಾಡ್ತಾ ಇದ್ರು, ನಂಜೇಗೌಡರ ಬಗ್ಗೆ ಇಲ್ಲಿ ಸುತ್ತಮುತ್ತ ಇದ್ರು ತೋಟ ಅಂತ ನೋಡ್ತಿದ್ರು ಹೊರತು ಯಾರು ಬಂದು ನಂಜೇಗೌಡರ ಬಗ್ಗೆ ನೋಡಿದ್ರು. ನಾವು ಬಂದು ಹೋಗಿ ಮೀಟಿಂಗ್ ಕರೆದ ಮೇಲೆ ಅವ್ರಿಗೆ ಎಷ್ಟು ಜನ ರಾಜ್ಯದಿಂದ ಫೋನ್ ಮಾಡಿದ್ದಾರೆ ಕೇಳಿ. ಅದು ನಮ್ಮ ಸಂಘದಿಂದ, ನಮ್ಮ ಸಂಪೂರ್ಣ ಸಾವಯವ ಕೃಷಿಕರ ಸಂಘದಿಂದ ನಾವೆಲ್ಲ ಬೆಳೀತಾ ಇದ್ದೀವಿ. ನಾವು ನಮ್ಮಿಂದ ಸಂಘ ಇಲ್ಲ, ಸಂಘದಿಂದ ನಾವೆಲ್ಲರೂ ಬೆಳೀತಾ ಇದ್ದೀವಿ. ಹೀಗೆ ಹೆಚ್ಚಿನ ಸಂಖ್ಯೆ ಬೆಳೀತಾ ಇದೆ, ಪರಿವರ್ತನೆ ಮಾಡ್ತಾ ಇದ್ದೀವಿ, ಭೂಮಿನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಪ್ರತಿ ತಿಂಗಳು 2ನೇ ಶನಿವಾರ ನಾವು ಒಂದು ಸಭೆ ಕರೆದು ನಾವು ಈ ಥರ ಎಲ್ಲರಿಗೂ ಒಂದು ಪ್ರೇರೇಪಣೆ ಮಾಡಿ ಕೃಷಿಯಲ್ಲಿ ಆಸಕ್ತಿ ಮೂಡಿಸಿ ಜೊತೆಗೆ ಸಾವಯವ ಕೃಷಿ ಮಾಡಿ ವಿಷಮುಕ್ತ ಆಹಾರನ ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳೋದಕ್ಕೆ ಸಭೆಗಳ ಮಾಡ್ತಾ ಇದ್ದೀವಿ. ನಂಜೇಗೌಡರು ಒಂದು ಮಾದರಿಯಾಗಿದ್ದಾರೆ,
ಅವ್ರು ಯಾವುದೇ ಕಾರಣಕ್ಕೂ ಒಂದು ನ್ಯಾಯ ಪೈಸೆ ಖರ್ಚು ಮಾಡ್ತಾಯಿಲ್ಲ, ಇಬ್ಬರು ಆಳ್ಬಿಟ್ರೆ ಏನು ಖರ್ಚು ಮಾಡ್ತಾಯಿಲ್ಲ, ಅವ್ರವ್ರು ತಮ್ಮ ಸಹಕಾರ ಕೊಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ವಿಶಿಷ್ಟವಾಗಿ ಏನಿದೆ ಅಂತಂದರೆ, ರಾಸಾಯನಿಕ ಏನು ಬೆಳಿತೀರಿ ನೀವು ಇದನ್ನು ಹೊಸಿ ಒತ್ತು ಕೊಡ್ಬೇಕು. ಏನಾಗ್ತಂದರೆ ರಾಸಾಯನಿಕದಲ್ಲಿ ಬೆಳೆದಿರೋದಕ್ಕಿಂತ ತೆಂಗಾಗಲಿ ಅಡಿಕೆ ಆಗಲಿ ಇಲ್ಲಿ ಬರ್ತಾ ಇಲ್ಲ, ಕಡಿಮೆ ಇಲ್ಲ, ಒಂದು ಪೈಸ ಖರ್ಚಿಲ್ಲ. ಇವ್ರಿಗೆ ಇನ್ಕಮಿಂಗ್ ಅನ್ನೋದು ಬಿಟ್ಟರೆ ಔಟ್ ಗೋಯಿಂಗ್ ಇಲ್ಲವೇ ಇಲ್ಲ. ಕುತ್ಕೊಂಡು 25 ರೂಪಾಯಿಗೆ ಒಂದು ಕಾಯಿ ಮಾರ್ತಾರೆ, ನೀವು ರಾಸಾಯನಿಕದಲ್ಲಿ ಎಲ್ಲಿ 25 ರೂಪಾಯಿ ಕಾಯಿ ಮಾರ್ತೀರಿ, ಅವ್ರು ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಆದಾಯ ಅಲ್ವಾ, ಅವ್ರ ಆದಾಯ ನೀವು ಲೆಕ್ಕ ಹಾಕೊಂಡ್ರೆ ಅವ್ರು ಹೇಳಿದ್ರೆ 2% 10% ಅಂತ, ಇನ್ನು 3 ವರ್ಷ ಆದಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ರಾಸಾಯನಿಕದಿಂದ ಕಡಿಮೆ ಬರೋ ಪ್ರಶ್ನೆನೇ ಇಲ್ಲ. ನಮ್ಮಲ್ಲಿ ಬೆಲ್ಲ ನೀವು ಏನಾದರೂ ಸಾವಯವದಲ್ಲಿ ಕಬ್ಬೇನಾದರೂ ಬೆಳೀತು ಅಂತಂದರೆ 4,000 ರೂಪಾಯಿ, ಈಗ 4,500 ರೂಪಾಯಿ ಕೊಡ್ತಾ ಇದ್ದೀವಿ, ಹೋದವಾರ ನಾವು ಫಿಕ್ಸ್ ಮಾಡಿದ್ವಿ 4,500 ರೂಪಾಯಿ ಕೊಡ್ತೀವಿ. ನಿಮಗೆ ಇದರಲ್ಲಿ ಎಷ್ಟು ಕೊಡ್ತಾರೆ? 2,500 ಕೊಡ್ತಾರೆ. ನೀವು ಏನಾದ್ರು ಅಲ್ಲಿಗೆ ತಂದಾಗ ಕೊಟ್ಟರೆ 4,000 ರೂಪಾಯಿ ಕೊಡ್ತೀವಿ ಸಾವಯವದಲ್ಲಿ ಬೆಳೆದಿದ್ರೆ. 30-33 ಟನ್ ನಾವು ಸಾವಯವದಲ್ಲಿ ಕಬ್ಬು ಬೆಳೀತಾ ಇದ್ದೀವಿ, ತೋರಿಸ್ಕೊಡ್ತೀವಿ ಬನ್ನಿ. ಯಾವುದೋ ಒಂದು ಪ್ರಾಯೋಗಿಕ ಎಲ್ಲೋ ಒಂದು ಬುಕ್ಕು ಯೂಟ್ಯೂಬ್ನಲ್ಲೆಲ್ಲ, ಪ್ರತ್ಯಕ್ಷವಾಗಿ ರೈತರನ್ನ ನೋಡಬೇಕು. ನಾವು ರೈತರು ಬೆಳೆದನ್ನ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ, ಮಧ್ಯವರ್ತಿ ಬರಬಾರ್ದು, ರೈತರು ಉದ್ಧಾರ ಮಾಡಬೇಕು ಮಾರ್ಕೆಟ್ ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು ಸಭೆ ಮಾಡ್ತಾ ಇದ್ದೀವಿ. ಅದರಿಂದ ರೈತರುಗಳು ಹೆಚ್ಚು ಹೆಚ್ಚಾಗಿ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಬರೋದು ಒಳ್ಳೆಯದು. ಅದರಲ್ಲೇ ನಂಜೇಗೌಡರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.